ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲದನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಭಾರತದ ಮಾಜಿ ಪ್ರಧಾನಿ ಆಗಿದ್ದಂತಹ ಬಿಜೆಪಿಯ ಹೆಮ್ಮೆಯ ಅತ್ಯಂತ ಹಿರಿಯ ರಾಜಕಾರಣಿ ಆಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಜಯಂತಿಯನ್ನು ಹುಟ್ಟುಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಹನೂರಿನಲ್ಲಿ ಬಿಜೆಪಿ ಮುಖಂಡರುಗಳು ಕಾರ್ಯಕರ್ತರು ಆಚರಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಎಸ್ ಬಾಲರಾಜ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಟಲ್ ಬಿಹಾರಿ ವಾಜಪೇಯಿ ಅವರ ಸಾಧನೆಗಳನ್ನು ಮತ್ತು ಅವರ ಬಗ್ಗೆ ಗುಣಗಾನ ಮಾಡಿದರು. ಹನೂರು ಬಿಜೆಪಿ ಅಧ್ಯಕ್ಷರಾದಂತಹ ಸಿದ್ದಪ್ಪ ಹಾಗೂ ರಾಷ್ಟ್ರೀಯ ಪ್ರಶಸ್ತರಾದ ಬೂದಬಾಳ್ ಎಂಟಸ್ವಾಮಿ, ಮಾಜಿ ಅಧ್ಯಕ್ಷರಾದ ಜಗನ್ನಾಥ್ ನಾಯ್ಡು, ಉಪಾಧ್ಯಕ್ಷರಾದ ವೆಂಕಟೇಗೌಡ, ರಣಧೀರ್ ವೆಂಕಟರಾಜು, ಶಕ್ತಿಕೇಂದ್ರ ಅಧ್ಯಕ್ಷ ನಾಗರಾಜು ಮತ್ತು ಪ್ರಧಾನ ಕಾರ್ಯದರ್ಶಿ ನಾಗರಾಜು ಸೇರಿದಂತೆ ಅನೇಕ ಬಿಜೆಪಿ ಸಚಿವ ಸಂಪುಟದಲ್ಲಿ ಹಾಜರಿದ್ದರು. ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡಿದ್ದರು. ಒಬ್ಬರು ವಿದೇಶಾಂಗ ಸಚಿವರಾಗಿ ವಿದೇಶದಲ್ಲಿ ಅವರು ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಿರರ್ಗಳವಾಗಿ ಸುಮಾರು 2 ಗಂಟೆಗಳ ಕಾಲ ಅವರು ಭಾಷಣ ಮಾಡ್ತಾರೆ. ನಾನೇ ಯಾಕೆ ಅವ್ರನ್ನ ನಾವು ವಿದೇಶಿ ನೆಲದಲ್ಲಿ ಅಷ್ಟು ಸುದೀರ್ಘವಾದ ಭಾಷಣವನ್ನು ಮಾಡಿದರು, ಅದನ್ನು ಹೆಂಗೆ ಆಲಿಸ್ತಿದ್ರು ಜನ, ಅಷ್ಟು ಅರ್ಥಗರ್ಭಿತವಾಗಿ ಭಾಳಷ್ಟು ಒಳ್ಳೆ ವಿಷಯಗಳನ್ನು ಹೇಳೋದ್ರ ಮುಖಾಂತರ ಒಂದು ಉತ್ತಮ ರಾಜಕಾರಣಿನೇ ಅಷ್ಟೇ ಅಲ್ಲ, ಉತ್ತಮವಾದಂಥ ವಾಗ್ಮಿ ಎನ್ನುವಂಥ ಒಂದು ಹೆಸರನ್ನ ಗೌರವವನ್ನು ಪಡೆದಿದ್ದರು. ಉತ್ತಮ ಸಂಸದೀಯ ಅದು ಲೋಕಸಭಾ ಸದಸ್ಯರಾಗಿ, ರಾಜ್ಯಸಭಾ ಸದಸ್ಯರಾಗಿ, 10 ಬಾರಿ ಲೋಕಸಭಾ ಸದಸ್ಯರಾಗಿ ಗೆಲ್ತಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಅವರು ಇಲ್ದೇದ್ರೇನೆ ಪಾರ್ಲಿಮೆಂಟ್ ಬಿಕೋನ್ಬೇಕು ಅಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದಂಥವ್ರು. ವಾಜಪೇಯಿ ಅವ್ರ ಬಗ್ಗೆ ನಾವೆಲ್ಲರೂ ಕಂಡಂಗೆ ಅವ್ರಿಗೆ ಅವಕಾಶಗಳು ಸಿಕ್ಕಿದಾಗ, ಈ ದೇಶಕ್ಕೆ ಪ್ರಧಾನಿಯಾದಾಗ, ಮೊಟ್ಟ ಮೊದಲನೇ ಬಾರಿಗೆ ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಅವ್ರು ಸಿಕ್ಕಿದ್ದು ಕೇವಲ 13 ದಿವಸಗಳು, ಈ ದೇಶಕ್ಕೆ ಪ್ರಧಾನಿಯಾದಂಥದ್ದು 13ನೇ ದಿವಸ. ತದನಂತರ ಅವರು ಸಿಕ್ಕಿದ್ದು 13 ತಿಂಗಳು. 13 ತಿಂಗಳಾದ್ಮೇಲೆ ಅವರು 1999ರಲ್ಲಿ ಅವರಿಗೆ ಒಂದು ಅವಕಾಶ ಕೊಟ್ಟರು ಈ ದೇಶದ ಜನ. ಯಾಕೆಂದ್ರೆ ಅವ್ರು ಕೇಳಿದ್ದು ಒಂದೇ ಮತ ಅವ್ರಿಗೆ, ಹಾಗೆ ಒಂದು ಮತದಿಂದ ವಂಚಿತರಾಗಿ ಸರ್ಕಾರ ಬಿದ್ದೋಗ್ತದೆ, ಅದಕ್ಕೆ ಜನರನ್ನು ಅವರು ಕೇಳ್ತಾರೆ, ನನಗೆ ಒಂದು ಮತ ಕೊಡಿ ನೀವು. ಹಾಗೆ ಅವರು ಈ ದೇಶದ ಪ್ರಧಾನಿಯಾಗಿ 5 ವರ್ಷಗಳ ಕಾಲ, 2004ರ ತನಕ ಸತತವಾಗಿ 5 ವರ್ಷಗಳ ಕಾಲ ಈ ರಾಜ್ಯ ದೇಶವನ್ನು ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಆಳಿದ್ದಾರೆ. ಅವರು ಆಳದಂಥ ಸಂದರ್ಭದಲ್ಲಿ ಅನೇಕ ಸುಧಾರಣಾ ಕಾರ್ಯಕ್ರಮಗಳು ಕೂಡ ಆಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದಂಥ ಯೋಜನೆಗಳು, ಕಾರ್ಯಕ್ರಮಗಳು ಈ ದೇಶದ ಸೈನ್ಸು, ಟೆಕ್ನಾಲಜಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಪೂರ್ಣಪರವಾಗಿರ್ತಕ್ಕಂಥ ದೇಶದ ರಕ್ಷಣೆ ಬಗ್ಗೆ ಅಪಾರ ಕಾಳಜಿ ವಹಿಸಿದಂಥವ್ರು. ದೇಶದ ಕಾಳಜಿ ವಹಿಸೋದು ಅಂತಂದ್ರೆ ದೇಶದ ರಕ್ಷಣೆಗೋಸ್ಕರ ಅವರು ನ್ಯೂಕ್ಲಿಯರ್ ಟೆಸ್ಟ್ ಕೂಡ ಮಾಡ್ತಾರೆ, ಅವರು ಪ್ರೋಗ್ರಾಮ್ ಅಂತ ಟೆಸ್ಟ್ ಮಾಡಿ ಬೇರೆ ದೇಶಕ್ಕಿಂತ ನಾವು ವಿಭಿನ್ನವಾಗಿದ್ದೀವಿ, ಈ ದೇಶವನ್ನ ನಾವು ಕಟ್ತೀವಿ, ದೇಶ ನಮ್ಮ ಕೈಯಲ್ಲಿ ರಕ್ಷಣೆಯಲ್ಲಿ ಇದೆ, ನಾವು ಯಾರಿಗೂ ಹೆದರೋದಿಲ್ಲ ಅನ್ನುವಂಥ ಭಯದ ವಾತಾವರಣವನ್ನು ಯಾವಾಗ ಭಯೋತ್ಪಾದಕರು ಮತ್ತು ಬೇರೆ ದೇಶದ ಒತ್ತಡಗಳಿತ್ತು ಆ ಒತ್ತಡಗಳಿಂದ ಅವರು ತಮ್ಮನ್ನು ತಾವು ವಿಭಜಿಸ್ಕೊಳ್ಳೋದಕ್ಕೆ, ಅಂದರೆ ನಮ್ಮ ಶಕ್ತಿಯನ್ನು ತೋರಿಸಲಿಕ್ಕೆ ಅಂತ ನ್ಯೂಕ್ಲಿಯರ್ ಟೆಸ್ಟ್ ಮಾಡೋದ್ರ ಮುಖಾಂತರ ಒಂದು ಇಡೀ ಪ್ರಪಂಚದಲ್ಲಿ ಒಂದು ಅತ್ಯಂತ ಜವಾಬ್ದಾರಿ ಸ್ಥಾನದಲ್ಲಿ ನಾವಿದ್ದೀವಿ, ನಮ್ಮ ಶಕ್ತಿಯುತ ರಾಷ್ಟ್ರವಾಗಿ ನಾವು ನಿರ್ಮಾಣ ಮಾಡಿದ್ವಿ, ಭಾರತ ದೇಶ ಆ ಸ್ಥಾನದಲ್ಲಿ ನಿಲ್ಲುತ್ತೆ ಅಂತ ಹೇಳಿದಂಥವ್ರು. ಅದರ ಜೊತೆಗೆ ಅಣುವನ್ನು ಟೆಸ್ಟ್ ಮಾಡೋದ್ರ ಜೊತೆಗೆ ಅವರು ಕಾರ್ಗಿಲ್ ಯುದ್ಧವನ್ನು ಗೆದ್ದಂಥವ್ರು. ಆ ಸಂದರ್ಭದಲ್ಲಿ ಅಂದರೆ ಕಾರ್ಗಿಲ್ ಯುದ್ಧ ವಿಜಯೋತ್ಸವ ಈಗಲೂ ಕೂಡ ನಾವು ಆಚರಣೆ ಮಾಡ್ತೀವಿ ಅಂತಂದರೆ ನಮಗೆ ಪಾಕಿಸ್ತಾನ ಮತ್ತು ಇತರೆ ದೇಶಗಳಿದ್ದಂಥ ಅವರಿಂದ ಸಪೋರ್ಟ್ ತಗೊಂಡು ಅವತ್ತಾದಂಥ ಬದಲಾವಣೆಗಳು ಒತ್ತಡಗಳ ನಡುವೆ ಭಾರತ ದೇಶವನ್ನು ನಾವು ಗೆಲ್ಸೋದು ಗೊತ್ತು ಅಂತ ತೋರಿಸ್ತಂಥವ್ರು. ಇಂಥ ಎಲ್ಲ ಮಹತ್ ಕಾರ್ಯಗಳನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ ಅಧಿಕಾರ ಅವಧಿನಲ್ಲಿ ಎಲ್ಲರ ವಿಶ್ವಾಸದ ಜೊತೆಗೆ, ಅವರು ಯಾರದೇ ಜೊತೆಗೆ ಭಿನ್ನಾಭಿಪ್ರಾಯಗಳನ್ನು ಹೊಂದ್ಕೊಳ್ಳದೆ ಒಂಥರ ಅಜಾತ ಶತ್ರು ರೀತಿಯಲ್ಲಿ ಅವರು ಈ ದೇಶಕ್ಕೆ ಒಬ್ಬ ಅತ್ಯಂತ ಉತ್ತಮ ಪ್ರಧಾನಿಯಾಗಿ, ಉತ್ತಮ ರಾಜಕಾರಣಿಯಾಗಿ, ಉತ್ತಮವಾಗಿರ್ತಕ್ಕಂಥ ಸಾಹಿತ್ಯವನ್ನು ಬರೆಯೋದ್ರ ಮುಖಾಂತರ ಒಳ್ಳೆ ರೈಟರ್ ಅನ್ನುವಂಥ ಹೆಸರನ್ನ ಕಳಿಸ್ಕೊಂಡು, ಒಳ್ಳೆ ಪದ್ಯಗಳನ್ನ ರಚನೆ ಮಾಡೋದ್ರ ಮುಖಾಂತರ ಅವರು ಕವಿಗಳಾಗೂ ಕೂಡ ಅವರ ಜೀವನವನ್ನು ಸಾರ್ಥಕ ಜೀವನವನ್ನು ನಡೆಸ್ತಂಥವ್ರು. ಅವರ 93ನೇ ವಯಸ್ಸಿನಲ್ಲಿ ಅವರು 2018ರಲ್ಲಿ ಆಗಸ್ಟ್ ತಿಂಗಳ 16ನೇ ತಾರೀಕು ಅವರು ತಮ್ಮ ಪ್ರಾಣತ್ಯಾಗವನ್ನು ಮಾಡ್ತಾರೆ. ಅಂದರೆ ನಾವೆಲ್ಲ ನೆನೆಸ್ಕೋಬೇಕಾಗಿರ್ತಕ್ಕಂಥದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಐಕ್ಯತೆಗೆ, ಸಮಗ್ರತೆಗೆ ಮಹಾನ್ ಕಟ್ಟ ಹಿಂದೂವಾದಿಯಾಗಿ ಹಿಂದೂ ರಾಷ್ಟ್ರದ ನಿರ್ಮಾಣದ ಪರಿಕಲ್ಪನೆಯಲ್ಲಿ ಬದುಕಂಥವ್ರು. ಅವ್ರ ಜೀವನ ಬರೆಯಿಂದ ಜನಸಂಘದಿಂದ ಪ್ರಾರಂಭ ಆದಂಥದ್ದು, RSS ಸಂಘಟನೆಯಲ್ಲಿದ್ದಂಥದ್ದು,
ಮತ್ತೆ ಅವರು ಭಾರತೀಯ ಜನಸಂಘದ ಮುಖಾಂತರ ರಾಜಕೀಯವನ್ನು ಪ್ರಾರಂಭ ಮಾಡಿ ಭಾರತೀಯ ಬರೀ ಜನತಾ ಪಕ್ಷವನ್ನು ಮತ್ತೆ ಕಟ್ಕೊಂಡು ಜನತಾ ಪಕ್ಷ ಜೊತೆಲಿ ಇದ್ದರು. ಮೊಟ್ಟ ಮೊದಲನ ಭಾರತೀಯ ಜನತಾ ಪಕ್ಷ 1980 ಪ್ರಾರಂಭ ಆದಾಗ ಆ 80 ಸಾಲಿನಲ್ಲಿ ಅವರು ಮೊಟ್ಟ ಮೊದಲ ರಾಷ್ಟ್ರೀಯ ಅಧ್ಯಕ್ಷರಾಗಿ ಭಾರತೀಯ ಜನತಾ ಪಕ್ಷವನ್ನು ಮುನ್ನಡೆಸ್ತಾರೆ. ಹಾಗಾಗಿ ಇವತ್ತು ಒಂದು ಸುಭದ್ರವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷವನ್ನು ಕಟ್ಟೋದ್ರ ಮುಖಾಂತರ ಇಂದಿನ ಅದೇ ಮನಸ್ಥಿತಿಯಲ್ಲಿ ಇರತಕ್ಕಂಥ ಅದೇ ತರದ ವಾತಾವರಣ ಇರತಕ್ಕಂಥ ಅದೇ ತರ ಶಕ್ತಿಯುತವಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಈ ದೇಶವನ್ನ ಕಳೆದ 10 ಒಂದು ಉತ್ತಮ ರಾಷ್ಟ್ರವನ್ನಾಗಿ ಮಾಡಿಕೊಂಡು ಈ ದೇಶದ ಐಕ್ಯತೆಗೆ ಸಮಗ್ರತೆಗೆ ಅಷ್ಟೇ ಪ್ರಮಾಣದ ಒಂದು ಶಕ್ತಿಯುತ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂಥದ್ದು ಕೂಡ ಅವರು ಕೈ ಹಾಕಿದ್ದಾರೆ. ಈ ಹಿಂದೆ 86 ನಡೆದಂತ ಒಂದು ಘಟನೆಗಳನ್ನ ಮೆಲ್ಕಾಕಬೇಕಾಗ್ತದೆ. ಅವರ ಪರಿಕಲ್ಪನೆ ಏನಿತ್ತು, ಈ ದೇಶದ ಅಯೋಧ್ಯೆಯಲ್ಲಿ ಕಟ್ತಕ್ಕಂಥ ರಾಮಮಂದಿರವನ್ನ ಕಟ್ಟಬೇಕು ಅಂತಕ್ಕಂಥ ಗುರಿ ಇತ್ತು. ಅಯೋಧ್ಯೆಯಲ್ಲಿ ರಾಮಮಂದಿರ ಕಟ್ಟೋದು ಕೂಡ ಅವತ್ತು ನಡೆದಂತ ಬಾಬರಿ ಮಸೀದಿ ಧ್ವಂಸ ಆಗಿರ್ಬೋದು, ಮತ್ತೆ ಅವತ್ತಿನ ದಿವಸದಲ್ಲಿ ಹಿಂದೂ ದೇವಾಲಯನ ಕಟ್ಟಬೇಕು, ಅಲ್ಲಿ ರಾಮಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ಪರಿಕಲ್ಪನೆ ಇತ್ತು. ಅದಕ್ಕೆ ಅವ್ರದ್ದು ಕೂಡ ಒಂದು ಮಹತ್ತರವಾದಂಥ ಶಕ್ತಿ. ಈಗ ಈ ತಿಂಗಳು ಮುಂದಿನ ತಿಂಗಳು 22 ನಡೀತಾ ಇರತಕ್ಕಂಥ ರಾಮಮಂದಿರ ಒಂದು ಅಧಿಕೃತವಾದಂಥ ಉದ್ಘಾಟನೆ ಆಗ್ತಕ್ಕಂಥ ಸಂದರ್ಭಗಳು ಕೂಡ ಅವ್ರನ್ನ ಸ್ಮರಣೆ ಮಾಡಬೇಕಾಗ್ತದೆ. ಇಷ್ಟೆಲ್ಲ ಕೆಲಸವನ್ನು ಮಾಡಿಕೊಂಡು ಮಾಡಿ ಈ ದೇಶಕ್ಕೆ ಅತ್ಯಂತ ಜವಾಬ್ದಾರಿಯುತ ಪ್ರಧಾನಿ ಅನ್ನುವಂಥ ಹೆಸರನ್ನು ಗಳಿಸಿರ್ತಕ್ಕಂಥ, ಮತ್ತೆ ಅಂದಿನ ದಿವಸದಿಂದ ಅವರು ಪ್ರಧಾನಮಂತ್ರಿ ಆದ ತನಕನೂ ಕೂಡ ಒಬ್ಬ ಕಾಂಗ್ರೆಸ್ ಅನ್ನ ಹೊರತುಪಡಿಸಿ ಯಾರಾದ್ರೂ 5 ಆಳಿದ್ರೆ ಅವ್ರು ಮಾತ್ರ ಅನ್ನುವಂಥ ಹೆಸರನ್ನ ನರೇಂದ್ರ ಮೋದಿಜಿಯವರು ಬರಕ್ಕಿಂತ ಮುಂಚೆ ಆ ಹೆಸರನ್ನ ಗೌರವಕ್ಕೆ ಪಾತ್ರರಾಗಿದ್ದವರು, ಭಾಜನರಾಗಿದ್ದವರು. ಅಂತ ಒಂದು ಮಹತ್ ಕಾರ್ಯವನ್ನ ಈ ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಸುಭದ್ರವಾಗಿ ಆಡಳಿತವನ್ನು ಮಾಡಿದ್ದಕ್ಕೆ ನಾವು ಅವ್ರನ್ನ ಸ್ಮರಣೆ ಮಾಡತಕ್ಕಂಥದ್ದು ಇವತ್ತು ಇಡೀ ದೇಶಾದ್ಯಂತ ನಡೀತಾ ಇದೆ. ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ಮೂಡಲ್ದೊಂದು ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ.